ಆಗಿರುವ ಎಗ್ ಗ್ರೇವಿ ಮಾಡುವುದನ್ನು ತೋರಿಸಿಕೊಟ್ಟಿದ್ದೇನೆ. ಎರಡು ಟೊಮೆಟೊವನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಅದೇ ರೀತಿ 10 ಬೆಳ್ಳುಳ್ಳಿಯ ಎಸಳನ್ನು ನಾನು ಯೂಸ್ ಮಾಡ್ತಿದ್ದೇನೆ. 50 ಶುಂಠಿಯನ್ನು ತಗೊಳ್ಬೇಕು. ಇದೆಲ್ಲವನ್ನು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ನಂತರ 5 ಕೊಕೊನೆಟ್ ಆಯಿಲನ್ನು, ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. 1 ಈರುಳ್ಳಿಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಇಲ್ಲಿ. ಅದು ಕೆಂಪು ಬಣ್ಣ ಬರುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನಂತರ ಮಸಾಲವನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಈ ರೀತಿ ಆ್ಯಡ್ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ 1 ಸಾಲ್ಟನ್ನು ನಾನು ಯೂಸ್ ತಗೊಂಡಿದ್ದೇನೆ. ಎಗ್ ಮಸಾಲವನ್ನು 2 ಎಗ್ ಮಸಾಲವನ್ನು ಆ್ಯಡ್ ಮಾಡ್ತಿದ್ದೇನೆ ಇಲ್ಲಿ ನಾನು. ನಂತರ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ 6 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಬೇಕಾದರೆ ಒಂದು ಲೈನ್ ಸೇಳಿಬೋದು ಆ ಮೊಟ್ಟೆಗೆ ಬಾಯ್ಲ್ ಆದ ನಂತರ. ಇಲ್ಲಿ 1/4 ನೀರನ್ನು ನಾನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನೀವು ಚಪಾತಿ ಜೊತೆ ಯೂಸ್ ಮಾಡೋದಾದರೆ 1 ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಗ್ರೇವಿ ಜಾಸ್ತಿ ಬೇಕು ಅಂತ ಅನಿಸಿದರೆ ಇಲ್ಲಿ ನಾನು ಊಟದ ಜೊತೆ ಯೂಸ್ ಮಾಡುವ ಕಾರಣ 1/2 ನೀರನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೇನೆ. ಇದು ಡ್ರೈ ಗ್ರೇವಿ ಆಗಿರುತ್ತದೆ. ಇಲ್ಲಿ ನಾನು ಇಂಗ್ ಅಂದರೆ 1/4 ಇಂಗನ್ನು ಆ್ಯಡ್ ಮಾಡ್ತಿದ್ದೇನೆ. ನಾಲ್ಕು 4 ಟೊಮೆಟೊ ಕೆಚಪ್ ಅನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದೇ ಮಸಾಲಕ್ಕೆ ಟೊಮೆಟೊ ಕೆಚಪ್ ಅನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಈ ರೀತಿ. ನಂತರ ಬೆಂದಂತಹ ಮೊಟ್ಟೆಯನ್ನು ನಾನು ಆ ಗ್ರೇವಿಯಲ್ಲಿ ಈ ರೀತಿ ಹಾಕಿಕೊಳ್ಳಬೇಕು. ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ